ಹಾಯ್ ನಮಸ್ತೆ ನಾನು ನಿಮ್ಮ ಅತಿಥಿ ಡಿಪೋದ ರಂಗನಾಥ ನೀವು ನೋಡ್ತಾ ಇದ್ದೀರಾ ನಿಮ್ಮ ಹೆಚ್ಚಿನ ಅಡಿಗೆ ಕಾರ್ಯಕ್ರಮ ಮುರಿಯಾ ಜ್ಯುವೆಲರ್ಸ್ ಪ್ರೆಸೆಂಟ್ಸ್ ದಿನಕ್ಕೊಂದು ರುಚಿ ಇದು ಹೆಲ್ದಿ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್ ನಮಸ್ಕಾರ ದಿನಕ್ಕೊಂದು ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಏನೋ ಒಂಥರ ಹೊಸದಾಗಿ ಕರೀತರ ತರ ಇದೆ ಇದು ರಶ್ಮಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಆಸ್ ಯೂಶುವಲ್ ನಮ್ಮ ಕಾರ್ಯಕ್ರಮದಲ್ಲಿ ಹೆಲ್ದಿ ಫುಡ್ಸ್ ಗಳನ್ನ ಮಾಡಿಕೊಟ್ಟು ತುಂಬಾನೇ ಫೇಮಸ್ ಆಗಿರುವಂತಹ ರಶ್ಮಿ ಅವರು ನಮ್ಮ ಜೊತೆಗಿದ್ದಾರೆ ರಶ್ಮಿ ಏನು ಹೇಳ್ಕೊಡ್ತೀರಾ ಶೂರ್ ಇವಾಗ ನಾರ್ತ್ ಇಂಡಿಯಾದ ನೋಡಿದ್ವಿ ಇನ್ನ ಸ್ವಲ್ಪ ದೂರ ಹೋಗಿ ನೋಡೋಣ ಇವಾಗ ನೇಪಾಳಿ ಡಿಶ್ ಒಂದು ಮಾಡ್ತಾ ಇದ್ದೀನಿ ಆ ಕಡೆ ಬಾರ್ಡರ್ ಕ್ರಾಸ್ ಮಾಡ್ಬಿಟ್ಟು ಓಕೆ ಸೋ ಇವಾಗ ಫಿನಿ ರೋಟಿ ಅಂತ ಅಂದ್ಬಿಟ್ಟು ಫಿನಿ ರೋಟಿ ನೇಪಾಳಿನ ಫಿನಿ ರೋಟಿ ಇವರು ನೇಪಾಳಿಗೆ ಹೋಗಿದ್ರಂತೆ ಆ ಟೈಮಲ್ಲಿ ಇವರಿಗೆ ಗೆಸ್ಟ್ ಆಗಿ ಸ್ವೀಕರಿಸಿದಾಗ ಫಿನಿ ರೋಟಿನ ಮಾಡಿಕೊಟ್ರು ಯಾವುದು ಇದು ರೆಸಿಪಿ ಅಂತ ಕೇಳಿದಾಗ ಡೀಟೇಲ್ಸ್ ಕೊಟ್ಟಿದ್ರು ಅದನ್ನು ನಮ್ಮಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಫಿನಿ ರೋಟಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ ಅದನ್ನ ನೋಡ್ಕೊಂಬನ್ನಿ ಫಿನಿ ರೋಟಿ ಬೇಕಾಗುವ ಪದಾರ್ಥಗಳು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ತುಪ್ಪ ಮತ್ತು ಎಣ್ಣೆ ಓಕೆ ಸೊ ವೀಕ್ಷಕರು ನೋಡ್ಕೊಂಡ್ರೆ ಫಿನಿ ರೋಟಿನ ಹೇಗೆ ಮಾಡೋದು ಅಂತ ನಮ್ಗೆ ಹೇಳಿ ಇವಾಗ ರಶ್ಮಿ ಅವರು ತೋರಿಸ್ತಾರೆ ಫಿನಿ ರೋಟಿ ಮೂಗಲ್ಲಿ ಹೇಳ್ಬೋದು ಎಸ್ ಇವಾಗ ಸೊ ಫಸ್ಟ್ ಏನು ಕೊಡ್ಲಿ ಮೊದಲಿಗೆ ನಂಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ ಮಿಕ್ಸಿಂಗ್ ಬೌಲ್ ಬೇಕಾ ಸೊ ಇಲ್ಲಿದೆ ಸೊ ಮಿಕ್ಸಿಂಗ್ ಬೌಲ್ ಅಲ್ಲಿ ಹಿಟ್ಟು ಕಲಸಿರುವಂತದ್ದು ಕಲಸಿಟ್ಟಿದ್ದೀನಿ ಸೊ ಏನೇನು ಹಿಟ್ಟು ಹಾಕೊಂಡಿದ್ದೀರಾ ಅದಕ್ಕೆ ಇದಕ್ಕೆ ಮೈದಾ ಹಾಕೊಂಡಿದ್ದೀನಿ ಓಕೆ ಆಮೇಲೆ ಸ್ವಲ್ಪ ತುಪ್ಪ ಓಕೆ ಸ್ವಲ್ಪ ಉಪ್ಪು ಮೈದಾ ಹಿಟ್ಟು ತುಪ್ಪ ಮತ್ತೆ ಉಪ್ಪು ಉಪ್ಪು ಹಾಕಿ ಒಂದು 10 ನಿಮಿಷ ಮುಂಚೆ ಇದನ್ನ ಈ ತರ ಹಿಟ್ ರೆಡಿ ಮಾಡಿ ಕಲಸಿಟ್ಕೊಳ್ಬೇಕು ನೆನೆಯಕ್ಕೆ ಬಿಡಬೇಕು ಇದನ್ನ ಒಂದು 10 ನಿಮಿಷ ಇದು ಇವಾಗ ರೆಡಿ ಆಗಿದೆ ಓಕೆ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಬಿಡೋಣ ಎಸ್ ಇವಾಗ ನೆಕ್ಸ್ಟ್ ನನಗೆ ಒಂದು ಬೌಲ್ ಕೊಡಿ ಒಂದು ಬೌಲ್ ಬೇಕಾ ಹೌದು ಇಲ್ಲಿದೆ ರೈಟ್ ಇಟ್ಕೊಂಡ್ಬಿಡಿ ಓಕೆ ತುಪ್ಪ ಇಟ್ಕೊಂಡಿದ್ದೀವಲ್ವಾ ತುಪ್ಪ ಕೊಡಿ ತುಪ್ಪ ನಾನು ಎದುರುಗಡೆ ಇದ್ಮೇಲೆ ಅದು ಅಲ್ಲಿಗೆ ಸಿಕ್ಕೇ ಸಿಗುತ್ತೆ ಫಿನಿ ರೋಟಿ ರೆಡಿ ಆಗಿದೆ ಫಿನಿ ರೋಟಿ ನಾನು ರೋಟಿನ ಇಷ್ಟು ಗಾತ್ರದ ಸೈಜ್ ಅಲ್ಲಿ ನೋಡ್ತಾ ಇರೋದು ಇವತ್ತೇ ಮೊದಲು ಬೇಬಿ ರೋಟಿ ಇದು ಫಿನಿ ಬೇಬಿ ರೋಟಿ ನನ್ನ ಕೈಗೆ ಬಂದಾಗಿದೆ ಬಿಸಿ ಬಿಸಿ ಆಗಿರುವಂಥದ್ದು ಇದನ್ನ ಸ್ಪೆಷಲ್ ಆಗಿರುವಂಥ ಡಿಶ್ ಜೊತೆಗೆ ಟೇಸ್ಟ್ ಮಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಹೇಗೆ ಮಾಡಿದ್ರು ರಶ್ಮಿ ಅವರು ಅಂತ ಅಂದ್ಬಿಟ್ಟು ಹೇಳಿ ರೀಕ್ಯಾಪ್ ನಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ ಅದನ್ನ ನೋಡ್ಕೊಂಡ್ ಬನ್ನಿ ಫಿನಿ ರೋಟಿ ಮಾಡುವ ವಿಧಾನ ಮೊದಲು ತುಪ್ಪವನ್ನ ಬೌಲ್ಗೆ ಹಾಕಿ ಬೀಟ್ ಮಾಡಿ ಅದಕ್ಕೆ ಅಕ್ಕಿ ಹಿಟ್ಟನ್ನ ಬೆರೆಸಿಡಿ ನಂತರ ಪ್ಯಾನ್ಗೆ ಎಣ್ಣೆ ಹಾಕಿ ಕಾಯಲು ಇಟ್ಟು ಆನಂತರ ಮೈದಾ ಹಿಟ್ಟು ತುಪ್ಪ ಮತ್ತು ಉಪ್ಪನ್ನ ಹಾಕಿ ಕಲಿಸಿ ನೆನೆಸಿರುವಂತಹ ಹಿಟ್ಟನ್ನ ಲಟ್ಟಿಸಿ ಅದರ ಮೇಲೆ ತುಪ್ಪ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣವನ್ನ ಗ್ರೀಸ್ ಮಾಡಿ ರೋಲ್ ಮಾಡಿ ಕಟ್ ಮಾಡಿ ತುದಿಗಳನ್ನ ಮಡಚಿ ಮತ್ತೊಮ್ಮೆ ಲಟ್ಟಿಸಿ ಮಧ್ಯದಲ್ಲಿ ಮಾರ್ಕ್ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿದರೆ ಫಿನಿ ರೋಟಿ ಸವಿಯಲು ಸಿದ್ಧವಾಗಿರುತ್ತೆ ಓಕೆ ಸೊ ವೀಕ್ಷಕರು ನೋಡ್ಕೊಂಡು ಬಂದ್ರಿ ಹೇಗೆ ಮಾಡೋದು ಫಿನಿ ರೋಟಿನ ಅಂತ ಹೇಳಿ ಸೊ ಇವಾಗ ಇದನ್ನ ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ ಅಂತ ಇದಕ್ಕೆ ಅವರೇ ಮಾಡಿಕೊಟ್ಟಿರುವಂತಹ ಸಬ್ಜಿ ಕ್ಲೀನಾಗಿ ತಗೊಂಡು ಅದ್ರ ಜೊತೆಗೆ ತಿಂದ್ರೆ ಚೆನ್ನಾಗಿರುತ್ತಲ್ವಾ ಹೌದು ಸೊ ಇಲ್ಲ ಅಂತ ಹೇಳಿದ್ರೆ ಬೇರೆ ಅದ್ರ ಜೊತೆಗೆ ಯಾವ್ದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇದನ್ನ ದಾಲ್ ಜೊತೆ ತಿನ್ಬೋದು ಮಾಮೂಲಿ ಪೂರಿ ಜೊತೆ ನಾವು ಏನೇನು ಕಾಂಬಿನೇಷನ್ ಮಾಡ್ತೀವೋ ಅದೇ ತರ ತಿನ್ಬಹುದು ಓಕೆ ಸದ್ಯಕ್ಕೆ ಇವಾಗ ನಾವು ಬಿಸಿ ಇದೀವಿ ನಾಳೆ ಸಿಗ್ತೀವಿ ಓಕೆ ಸೊ ಫಿನಿ ರೋಟಿನ ಈಗ ಮುರ್ಕೊಂಡು ಹೀಗೆ ಸಬ್ಜಿನ ತಗೊಂಡು ಮಾತಾಡಕ್ಕೆ ಟೈಮ್ ಇಲ್ವಾ ಫಿನಿ ರೋಟಿ ಮತ್ತೆ ಸಬ್ಜಿನ ತಿನ್ಬಿಟ್ರೆ ಅಲ್ಟಿಮೇಟ್ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂದು ಒಳ್ಳೆ ಟೇಸ್ಟು ನಿಮ್ಮ ನಾಲಿಗೆಗೆ ರುಚಿ ತಾಗಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ ಇಂಥ ಒಂದು ರುಚಿಕರವಾಗಿರುವಂತಹ ರೆಸಿಪಿಗಳನ್ನ ತಿಂತಾ ಇರಬೇಕು ಎಸ್ ಹೊಸ ಹೊಸ ರುಚಿಗಳನ್ನ ಪರಿಚಯ ಮಾಡಿಸ್ತಾ ಇದ್ರೆ ನಾಲಿಗೆಗೆ ಬೇಕಾಬಿಟ್ಟಿ ಖುಷಿಯಾಗಿರುತ್ತೆ ಅದಂತೂನು ಸೋ ಇಂತ ಸಿಕ್ಕಪಟ್ಟೆ ಒಂದು ಚೆನ್ನಾಗಿರುವಂತ ರೆಸಿಪಿಗಳನ್ನು ನಮಗೆ ಹೇಳಿಕೊಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಗೆ ಅನಿಸ್ತಾ ಇದೆ ಒಂದು ಎಕ್ಸ್‌ಪೀರಿಯನ್ಸ್ ತುಂಬಾ ಖುಷಿ ಅನಿಸ್ತಾ ಇದೆ ಅದನ್ನ ನಾವು ಮಾಡ್ಕೊಟ್ಟಿರೋ ಡಿಶ್ ನಿಮಗೆ ಇಷ್ಟ ಆಗ್ತಿದೆ ಅಂದ್ರೆ ಇನ್ನೂ ಖುಷಿ ಅನಿಸ್ತಾ ಇದೆ ತುಂಬಾ ಅದ್ಭುತವಾಗಿತ್ತು ಸೋ ಫಸ್ಟ್ ನೇದಂತೂ ಅದ್ಭುತ ಇವಾಗ ಅದ್ಭುತವಾಗಿರುವಂತ ಕಾಂಬಿನೇಷನ್ ಗಳೆಲ್ಲರೂ ಕೂಡ ಒಟ್ಟಿಗೂಡಿ ಬಿಟ್ರೆ ಅಲ್ಲಿಗೆ ಎಲ್ಲದನ್ನು ಮಿರಾಕಲ್ ಆಗಿಬಿಡುತ್ತೆ ಸೋ ಇವಾಗ ಒಂದು ಒಳ್ಳೆ ಮಿರಾಕಲ್ ನಮಗೆ ಅಡಿಗೆಯಲ್ಲಿ ಮಾಡಿ ತೋರಿಸಿದಕ್ಕೆ ತುಂಬಾ ಧನ್ಯವಾದಗಳು